ಸ್ನೇಹಿತರ, ನಿಮಗೆಲ್ಲ ಗೊತ್ತೈತಿ ಹೆಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತೀವಿ, ಹಂಗೆ ಸಂಗೀತದ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕಾಕೈತಿ. ಬಹಳಷ್ಟು ಜನ ಕೇಳಿದರು, ನೀವು ನಮಗೆ ಹಾರ್ಮೋನಿಯಮ್ದಾಗ ಬಾರಿಸೋ ಸಲುವಾಗಿ ಕೆಲವೊಂದು ನೊಟೇಷನ್ ಹಾಕಿದ್ರಿ, ಆ ನೊಟೇಷನದ ಕೆಲವೊಂದು ಅಂಡರ್ಲೈನ್ ಕೊಟ್ಟಿರಿ, ಕೆಲವೊಂದು ಮ್ಯಾಲ್ ಡಾಟ್ ಕೊಟ್ಟಿರಿ, ಕೆಳಗೆ ಡಾಟ್ ಕೊಟ್ಟಿರಿ, ಇವೆಲ್ಲ ಸ್ವಲ್ಪ ನಮ್ಗೆ ಅರ್ಥ ಆಗವಲ್ತು ಅಂತ ಕೇಳಿದರು. ಸೊ ಅವರೆಲ್ಲರಿಗೋಸ್ಕರ, ಭಾಳ ಬಿಗಿನರ್ಸ್ ಇರೋರಿಗೆ ಸಂಗೀತದ ಒಂದು ಬೇಸಿಕ್ ನಾಲೆಜ್ ಸಲುವಾಗಿ ಈ ಒಂದೆರಡು ವಿಡಿಯೋ ಮಾಡತ್ತೀವಿ. ಭಾಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ, ಸಂಗೀತದ ಭದ್ರ ಬುನಾದಿ ಅಡಿಪಾಯ ಅಂತ ನಾವು ಹೇಳ್ಬೋದು. ಅವಕ್ಕೇನಂತ ಕರಿತೀವಿ, ಥಾಟ್ ಅಂತ ನಾವು ಕರಿತೀವಿ. ಸೊ ಆ ಥಾಟ್ಗಳ ಬಗ್ಗೆನ ಇವತ್ತು ಲೆಸನ್. ಸಂಗೀತ ಪ್ರೇಮಿಗಳಿಗೆ ಎಲ್ಲರಿಗೂ ನಮ್ಮ ಕಲಿಯೋಣ ಸಂಗೀತ ಚಾನಲ್ದಿಂದ ತುಂಬ ಹೃದಯದಿಂದ ಸ್ವಾಗತ, ಸುಸ್ವಾಗತ. ಸೊ ಡಿಯರ್ ಫ್ರೆಂಡ್ಸ್, ಈ ಥಾಟ್ ಅಂತಂದರೆ ಏನು? ಭಾಳ ಈಸಿಯಾಗಿ ಹೇಳಬೇಕಂತಂದ್ರೆ, ಆರೋಹದಾಗ ಮತ್ತು ಅವರೋಹದಾಗ ಸಂಪೂರ್ಣ ಸ್ವರಗಳಿದ್ದು ಯಾವುದೇ ರಾಗವನ್ನು ನಿರ್ಮಿಸೋ ಸ್ವರ ಸಮೂಹಕ್ಕೆ ನಾವು ಥಾಟ್ ಅಂತ ಕರಿತೀವಿ. ನಿಮಗೆ ಈಸಿಯಾಗಿ ನಾನು ಹೇಳಬೇಕಂತಂದ್ರೆ, ಉದಾಹರಣೆ ಎಕ್ಸಾಂಪಲ್ ಒಂದು ಚಲೋ ಒಂದು ಈಸಿಯಾಗಿ ಡೈಗ್ರಾಮ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಒಂದು ಮನೆಯೊಳಗೆ ಮುಖ್ಯವಾದ ಹೆಡ್ ಯಾರಿರ್ತಾರಂದ್ರೆ ಪಾಲಕರು. ಅದೇ ರೀತಿ ಸಂಗೀತದ ಮುಖ್ಯವಾದ ಪ್ರಪ್ರಥಮ ಅಡಿಪಾಯ ಥಾಟ್, ಇದು ಕೂಡ ಒಂದು ಯಜಮಾನ ಇದ್ದಂಗೆ. ಆಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ಮನೆಯಾಗೆ ಯಾರು ಬರ್ತಾರೆ ಇಂಪಾರ್ಟೆಂಟು? ಈ ಪಾಲಕರು ನೆಕ್ಸ್ಟ್ ಬರೋದು ಅವ್ರ ಮಕ್ಕಳು, ಹೌದಾ? ಸೊ ಹಂಗೆ ಸಂಗೀತದಾಗಿ ಥಾಟ್ ನೆಕ್ಸ್ಟ್ ಬರೋದು ರಾಗಗಳು. ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿರಿ, ಈ ಮಕ್ಕಳು ನೀವು ನೋಡ್ತಿರ್ತೀರಿ ಆಟ ಆಡೋ ಮುಂದೆ, ಗೊತ್ತಿದ್ದವ್ರು ನಿಮ್ಮ ರಿಲೇಟಿವ್ ಆಗಲಿ ಅಥವಾ ನಿಮ್ಮ ಒಂದು ಸಂಬಂಧಿಕರೊಳಗೆ ಮಕ್ಕಳು ನೋಡ್ತೀರಿ, ನೋಡಿದ ತಕ್ಷಣ ಹೇಳ್ತೀರಿ ಅವ್ರು ಮಾಡೋ ಒಂದು ಹಾವಭಾವ ನೋಡಿ ಏನಂತೀರಿ, ಆ ಹುಡುಗ ಸೇಮ್ ಅವರಪ್ಪನಂಗದ ನೋಡು, ಆ ಹುಡುಗ ಸೇಮ್ ಅವರಪ್ಪನಂಗದ ನೋಡು ಅಂತೀವಿ. ಅಂದ್ರೆ ಆ ಹಿರಿಯರ ಒಂದು ಗುಣಲಕ್ಷಣಗಳು ಆ ಮಕ್ಕಳಲ್ಲಿ ಬರ್ತದೆ. ಹಂಗೆ ಈ ರಾಗಗಳಂದ್ರೆ ಯಾವ ಥಾಟ್ ಇರ್ತೈತಿ, ಆ ಥಾಟದ ಲಕ್ಷಣಗಳು ಆ ರಾಗದಾಗ ಬಂದಿರ್ತೈತಿ. ಅದೇ ರೀತಿ ಈ ಒಂದು ಪಾಲಕರನ್ನ ನೀವು ನೋಡತ್ತೀರಿ, ಮಕ್ಕಳು, ಮಕ್ಕಳು ನೆಕ್ಸ್ಟ್ ಬರೋದು ಯಾರು? ಮೊಮ್ಮಕ್ಕಳು. ಹಂಗೆ ಈ ಥಾಟ್ ನೆಕ್ಸ್ಟ್ ಬರೋದು ರಾಗ, ರಾಗದ ನೆಕ್ಸ್ಟ್ ಬರೋದು ಲಘು ಸಂಗೀತ ಅಂದರೆ ಹಾಡುಗಳು. ಹಾಡುಗಳೊಳಗೆ ನೀವು ನೋಡ್ತೀರಿ ಜಾನಪದ ಗೀತೆ ನೋಡ್ತೀರಿ, ಭಾವಗೀತೆ ನೋಡ್ತೀರಿ, ಭಕ್ತಿ ಸಂಗೀತ ನೋಡ್ತೀರಿ, ಇದೆಲ್ಲ ಹಾಡುಗಳು. ಹಂಗೆ ಮೊಮ್ಮಕ್ಕಳು ಆ ಅಜ್ಜಂದು ಅಪ್ಪಂದು ಆಮೇಲೆ ಅವರೆಲ್ಲರ ಗುಣಲಕ್ಷಣಗಳನ್ನ ನೀವು ಬೇರೆ ಬೇರೆ ಹೊಂದಿರ್ತಾವೆ. ಹಂಗೆ ಯಾವುದೋ ಒಂದು ಹಾಡು ನಿರ್ಮಾಣ ಆಗ್ಬೇಕಂದ್ರೆ ಆ ರಾಗದ ಮೂಲ ಇರಲೇಬೇಕು. ಹಂಗೆ ಈ ಸಂಗೀತದಾಗ ಪ್ರಪ್ರಥಮವಾಗಿ ಅಡಿಪಾಯ ಅಂತ ನಾವು ಏನು ಹೇಳ್ತೀವಿ, ಅವು ಥಾಟ್ಗಳು. ಹಂಗಂದ್ರೆ ಸಂಗೀತೊಳಗೆ ಥಾಟ್ ಎಷ್ಟಪ್ಪ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೊಳಗೆ ಥಾಟ್ಗಳು ಟೋಟಲ್ 10. ಆ 10 ಥಾಟ್ಗಳು ಯಾವ್ಯಾವು, ಆಮೇಲೆ ಆ 10 ಥಾಟ್ ಒಳಗೆ ಯಾವ್ಯಾವ ಥಾಟ್ದಾಗ ಯಾವ್ಯಾವ ಸ್ವರಗಳು ಬರ್ತಾವೆ ಅದನ್ನು ನೀವು ನೋಡ್ಕೊಳ್ಳಂತ. ಇದು ನೋಡ್ರಿ ಬಿಲಾವಲ್ ಥಾಟ್ ಅಂತೀವಿ. ಈ ಬಿಲಾವಲ್ ಥಾಟ್ದಾಗ ಬರುವ ಸ್ವರಗಳು ಸಾ ರೇ ಗ ಮ ಪ ಧ ನಿ. ಅದೇ ರೀತಿ ಅವರೋಹದಾಗ ಸಾ ನಿ ಧ ಪ ಮ ಗ ರೇ ಸ. ಹಂಗಂದ್ರೆ ಇವಿಷ್ಟು ಸ್ವರಗಳು ಏನಪ್ಪ ಅಂತಂದ್ರೆ ಶುದ್ಧ ಸ್ವರಗಳು. ಒಂದು ಸಲ ಇದನ್ನು ಬಾರಿಸಿ ತೋರಿಸ್ತೀನಿ ನೋಡ್ರಿ. ಸಾ ರೇ ಗ ಮ ಪ ಧ ನಿ ಸಾ ಸಾ ನಿ ಧ ಪ ಮ ಗ ರೇ ಸ. ಇದು ನೀವು ಭಾಳ ಕಾಮನ್ ಆಗಿ ಕೇಳಿರ್ತೀರಿ. ಸೊ ಇದು ಬಿಲಾವಲ್ ಥಾಟ್ ಅಂತೀವಿ. ಅಂದರೆ ಇಷ್ಟು ಸ್ವರಗಳು. ಈಗ ಮುಂದಿನ ವಿಡಿಯೋದಾಗ ನಾನು ಸಪ್ತಕ ಬಗ್ಗೆ ಹೇಳಿದಾಗ ನಿಮಗೆ ಸ್ವರ ಕೋಮಲ್ ಯಾವುದು, ಶುದ್ಧ ಸ್ವರ ಯಾವುದು, ಅದು ಕೂಡ ಐಡಿಯಾ ಬರ್ತದೆ. ಸೊ ಈಗ ಬಿಲಾವಲ್ ಥಾಟ್ ನೋಡ್ಕೊಂಡ್ರಿ. ಮುಂದಿನ ಥಾಟ್ ಬರೋದು ಕಲ್ಯಾಣ ಥಾಟ್ ನೋಡ್ಕೊಡ್ರಿ. ಕಲ್ಯಾಣ ಥಾಟ್, ಈ ಕಲ್ಯಾಣ ಥಾಟ್ದಾಗ ಆರೋಹ ಅವರೋದಾಗ ಸೇಮ್ ಸಾರೇಗಮ ಪದನಿಸನ ಎಲ್ಲ ಥಾಟ್ ಒಳಗಿರ್ತಾವೆ. ಆದ್ರೆ ಕೆಲವೊಂದು ಸ್ವರಗಳು ಬದಲಾಗ್ತಾವೆ. ಹೆಂಗಂತಂದ್ರೆ ಈ ಕಲ್ಯಾಣ ಥಾಟ್ ಒಳಗೆ ಸಾರೇಗಮ ಪದನಿಸ ಇದು ಶುದ್ಧ ಸ್ವರ.
ಈ ಕಲ್ಯಾಣ ಥಾಟೊಳಗೆ ಮ ಮಾತ್ರ ತೀವ್ರ ಸ್ವರ ಬರ್ತೈತೆ. ಯಾವ ಸ್ವರದ ಮುಂದಿನ ಸ್ವರ ಒಂದು ಹೆಚ್ಚಿನ ಸ್ವರ ಯಾವುದು ಬರ್ತೈತಿ ಅದಕ್ಕೆ ನಾವು ತೀವ್ರ ಸ್ವರ ಅಂತೀವಿ. ಆದರೆ ತೀವ್ರ ಸ್ವರ ಸಂಗೀತದಾಗಿರೋದು ಒಂದೇ ಒಂದು, ಅದು ಮ. ಸಾರೆ ಗ ಮ ನೋಡಿದ್ರೆ ಶುದ್ಧ ಸ್ವರ ಮ. ಮ ಸಾರೆ ಗ ಮ ಇದು ಶುದ್ಧ, ಸಾರೆ ಗ ಮ ಇದು ತೀವ್ರ ಸ್ವರ. ಹಂಗೆ ಕಲ್ಯಾಣ ತಾಟೊಳಗೆ ನಾವು ಹೆಂಗೆ ಬಾರಿಸಿದ್ರು ಕೂಡ ಉಪಯೋಗಿಸ್ಬೇಕಾಗಿದ್ದು ಈ ತೀವ್ರ ಸ್ವರ ಮ. ಮ ಏನೈತಿ, ತೀವ್ರ ಸ್ವರ ಉಪಯೋಗಿಸ್ಬೇಕು. ಸಾರೆ ಗ ಮ ಶುದ್ಧ, ಸಾರೆ ಗ ಮ ಆ ಮದ್ದು ನೆಕ್ಸ್ಟ್ ಎಂದು ಬಾರಿಸಿದಾಗ ಅದು ತೀವ್ರ ಸ್ವರ. ಸೊ ಇದು ಕಲ್ಯಾಣ ಥಾಟ್. ಮುಂದೆ ಬರೋ ಥಾಟ್ ಯಾವುದು, ಥಾಟ್ ಖಮಾಜ್. ಖಮಾಜ್ ಥಾಟ್ ಅಂತ ಕರಿತೀವಿ. ಈ ಥಾಟದ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಈ ಒಂದು ಆರೋ ಅವರೋಹ ನಾವು ಬಾರಿಸಿದಾಗ ಇದರಾಗ ನೀ ಕೋಮಲ ಸ್ವರ ಬರ್ತದೆ. ಹೆಂಗೆ ನೋಡ್ರಿ, ನಾ ಶುದ್ಧ ಬಾರಿಸ್ತೀನಿ ಫಸ್ಟ್. ಸಾರೆ ಗ ಮ ಪ ಧ ನಿ ಸ ಇದು ಶುದ್ಧ. ಸಾರೆ ಗ ಮ ಪ ಧ ನಿ ಇದು ನೀ ಇದು ಇದು ಕೋಮಲ. ಸಾರೆ ಗ ಮ ಪ ಧ ನಿ ಇದು ಶುದ್ಧ. ಅದರ ಕೆಳಗಿಂದು ನೀ ಇದು ಕೋಮಲ. ಯಾವ ಶುದ್ಧ ಸ್ವರಕ್ಕಿಂತ ಆ ಸ್ವರನ ನಾವು ಕೆಳಗಡೆ ಬಾರಿಸಿದಾಗ ಬರುವ ಒಂದು ಸ್ವರ ಕೋಮಲ ಸ್ವರ ಅಂತ ನಾವು ಕರಿತೀವಿ. ಸಾರೆ ಗ ಮ ಪ ಧ ನಿ ಸ ಸ ನಿ ಧ ಪ ಮ ಗ ರ ಸ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದರೆ ಸ್ವರಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ನೀವು ಸ್ವಲ್ಪ ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ಅದೇ ರೀತಿ ಮುಂದೆ ಬರೋ ಥಾಟ್ ಯಾವುದಂತಂದ್ರೆ ಕಾಫಿ. ಈ ಥಾಟದ ಹೆಸರು ಕಾಫಿ. ಈ ಕಾಫಿ ಥಾಟ್ ಒಳಗೆ ಇದರಾಗಿರೋ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಗ ಮತ್ತು ನೀ ಎರಡು ಸ್ವರ ಕೋಮಲ್ ಬರ್ತಾವೆ. ಖಮಾಜ್ದಾಗ ನೀ ಅಷ್ಟೆ, ಆದರೆ ಕಾಫಿ ಥಾಟ್ ಒಳಗೆ ಬರೋದು ಗ ಮತ್ತು ನೀ. ಹೆಂಗೆ ನೋಡ್ರಿ, ಶುದ್ಧ ಸ್ವರ ನೋಡ್ರಿ. ಸಾರೆ ಗ ಮ ಪ ಧ ನಿ ಸ ಸ ನಿ ಧ ಪ ಮ ಗ ರ ಸ ಇದು ಶುದ್ಧ. ಇದ ನೀವು ಕಾಫಿ ಥಾಟ್ ಬಾರಿಸ್ಬೇಕಂದ್ರೆ ಗ ಕೋಮಲ ನೀ ಕೋಮಲ. ಸಾರೆ ಗ ಇದು ಶುದ್ಧ. ಗ ಸಾರೆ ಗ ಮ ಪ ಧ ಸ ನಿ ಧ ಪ ಮ ಗ ರ ಸ ಗೊತ್ತಾಯ್ತಲ್ಲ. ಸೊ ಅದೇ ರೀತಿ ಗ ಮತ್ತು ನಿ. ಇದ್ರ ನೆಕ್ಸ್ಟ್ ಬರುವುದು ಭೈರವ್ ಥಾಟ್.